ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಇವತ್ತು ಒಂದು ಮಹಾದೇವಿ ಬಸ್ ವಿಲೇವರಿನ ಇವತ್ತು ರಿಲೀಸ್ ಮಾಡ್ತಿದ್ದೀವಿ. ಸಿಲಿಕಂಡಿ ಬಸ್ಗೆ ನೀವೇ ನೋಡ್ತಾ ಇದ್ರಲ್ಲಿ ನೋಡಿ, ಈ ರೀತಿಯಾಗಿದೆ. ಜೊತೆಗೆ ಮತ್ತೆ ನಮ್ದು ಟ್ರೈನ್ ಗೇಮ್ ಏನ್ ಬಿಲ್ಡ್ ಮಾಡಿದೀವಲ್ಲ, ಆ ಟ್ರೈನ್ ಗೇಮ್ ಸಂಬಂಧಪಟ್ಟ ಹಾಗೆ ಅದು ಪಿಸಿಗೆ ಸಪೋರ್ಟ್ ಮಾಡುತ್ತೆ ಸ್ನೇಹಿತರೆ. ಅದು ಟ್ರೈನ್ ಗೇಮು, ಅದ್ರ ಸಂಬಂಧಪಟ್ಟ ಹಾಗೆ ಮಾಹಿತಿ ಕೊಡ್ತೀನಿ. ಇದನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸೊಬ್ರು ನೋಡ್ತಾ ಇದ್ರೆ, ಈ ಕೂಡ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಕಾಣುವಂತೆ ನೋಟಿಫಿಕೇಶನ್ ಬೆಲ್ ಸಹ ಆನ್ ಮಾಡಿ ಇಟ್ಕೊಂಡಿದ್ದೀವಿ ಸ್ನೇಹಿತರೆ. ಈ ಗೇಮ್ ಸಂಬಂಧಪಟ್ಟ ಹಾಗೆ, ಹಾಗೆ ಟ್ರೈನ್ ಸಂಬಂಧಪಟ್ಟ ಹಾಗೆ ಎಲ್ಲವೂ ಸಹ ಅಪ್ಡೇಟ್ ನಿಮಗೆ ಬರ್ತಾ ಹೋಗ್ತೇವೆ ಸ್ನೇಹಿತರೆ. ನಿಮ್ ಟ್ರೈನ್ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿ ಇದ್ರೂ ಸಹ ವಿಡಿಯೋ ಸಹ ಇದರಲ್ಲಿ ನಮ್ಮ ಚಾನಲ್ ಅಲ್ಲಿ ಬರ್ತಾ ಹೋಗ್ತೇವೆ. ಸೊ ಹಾಗಾಗಿ ಯಾರೆಲ್ಲ ಹೊಸೊಬ್ರು ನೋಡ್ತಾ ಇದ್ರೆ, ಈ ಕೂಡ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತೆ ಪಕ್ಕದಲ್ಲಿ ಕಾಣುವಂತೆ ನೋಟಿಫಿಕೇಶನ್ ಬೆಲ್ ಸಹ ಆನ್ ಮಾಡಿ ಇಟ್ಕೊಂಡಿರಿ ಸ್ನೇಹಿತರೆ. ಯಾಕೆಂತಂದ್ರೆ ನಾನು ಅಪ್ಲೋಡ್ ಮಾಡುವಂತ ವಿಡಿಯೋಸ್ ತಟ್ಟ ಅಂತ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರ್ತಾವೆ ಸ್ನೇಹಿತರೆ. ಆಗ ಎಲ್ಲರಿಗಿಂತ ಮುಂಚಿತವಾಗಿ ನೀವು ನಮ್ಮ ವಿಡಿಯೋನ ನೋಡಬಹುದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಆಗ್ತಾ ಮಾಡಿದ ವಿಡಿಯೋನ ಶುರು ಮಾಡೋಣ. ನೋಡಿ, ಮಹಾದೇವಿ ಬಸ್ ಡಿಲಿವರಿ ಸ್ನೇಹಿತರೆ. ಇದು ಚಾಮರಾಜನಗರ ಟು ಮಲೆ ಮಹದೇಶ್ವರ ಬೆಟ್ಟ. ನೋಡಿ ಹೇಗಿದೆ ಅಂತ. ಮತ್ತೆ ಫ್ರೆಂಟ್ ನೋಡಿ ಸ್ನೇಹಿತರೆ, ಅಪ್ಪು ಸರ್ದು ಫೋಟೋ ಸಹ ಇದೆ. ಅಪ್ಪು ಸರ್ ಯಾರು ಫ್ಯಾನ್ ಇದ್ದಾರೆ ಅವರು ಈ ಡಿಲಿವರಿ ಡೌನ್ಲೋಡ್ ಮಾಡ್ಕೋಬಹುದು. ನೋಡಿ ಹೇಗಿದೆ ಅಂತ, ಫ್ರಂಟು, ಬ್ಯಾಕ್ ಸೈಡು, ಸೈಡ್ ವಿಂಗ್ಸ್ ನೋಡಿ, ಚೆನ್ನಾಗಿದೆ ಮಾತ್ರ ಸ್ನೇಹಿತರೆ ಡಿಲಿವರಿ. ಸ್ನೇಹಿತರೆ, ಈ ಡಿಲಿವರಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕೂಡಲೇ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಜೊತೆಗೆ ಈ ಡಿಲಿವರಿನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತಿಲ್ಲ ಅಂತಂದರೆ, ಈ ವಿಡಿಯೋ ಪೂರ್ತಿ ನೋಡಿ ಈ ಡಿಲಿವರಿನ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಎಂಬುದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರ ಮುಂದೆ. ಸೊ ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ. ಮತ್ತೆ ಸ್ನೇಹಿತರೆ, ಇನ್ನೊಂದು ವಿಷಯ ಸ್ನೇಹಿತರೆ, ಏನಪ್ಪಾ ಅಂತಂದರೆ, ಈ ಟ್ರೈನ್ ಗೇಮ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಸ್ನೇಹಿತರೆ. ಆ ಟ್ರೈನ್ ಗೇಮ್ ಬಂದು ಸ್ನೇಹಿತರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಮ್ಮದು ಗ್ರೂಪ್ ಲಿಂಕ್ ಕೊಡ್ತೀನಿ. ಅಂತಂದರೆ ಟ್ರೈನ್ ಗೇಮ್ ಸಂಬಂಧಪಟ್ಟಾಗಿರುವಂಥ ಸಪ್ರೇಟ್ ಗ್ರೂಪ್ ಇದೆ ಸ್ನೇಹಿತರೆ. ಸೊ ಆ ಗ್ರೂಪ್ ನೀವು ಜಾಯ್ನ್ ಆಗ್ಬಿಟ್ಟು ಟ್ರೈನ್ ಗೇಮ್ ಸಂಬಂಧಪಟ್ಟಾಗಿ ಯಾವುದೇ ಮಾಹಿತಿ ಇದ್ರೂ ಸಹ ಅದರಲ್ಲಿ ನೀವು ಹಂಚ್ಕೊಳ್ಬೋದು. ಮಾತ್ರ ಅದನ್ನ ಆ ಟ್ರೈನ್ ಗೇಮು ಫ್ರೀ ಇದೆಯಾ ಅಥವಾ ಕಾಸ್ಟ್ ಇದೆಯಾ, ಬಟ್ ಕಾಸ್ಟ್ ಇದ್ರೆ ಅದು ಎಷ್ಟು ಆಗ್ತದೆ ಎಂಬುದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಆ ಗ್ರೂಪ್ ಅಲ್ಲಿ ಸಿಗ್ತದೆ ಸ್ನೇಹಿತರೆ. ಅದ್ರಲ್ಲಿ ನೀವು ನಮ್ಮ ಜೊತೆ ನೀವು ಕಮ್ಯುನಿಕೇಶನ್ ಮಾಡ್ಬೋದು. ಸೊ ಹಾಗಾಗಿ ಯಾರೆಲ್ಲ ಟ್ರೈನ್ ಗೇಮ್ ಡೌನ್ಲೋಡ್ ಮಾಡಬೇಕು ಅನ್ಕೊಂಡಿದಾರೋ, ಅವ್ರು ಸಿಗ್ಬೇಕು ಅನ್ಕೊಂಡಿದಾರೋ ಅಂತವ್ರು. ಮತ್ತೆ ಸ್ನೇಹಿತರೆ, ಇನ್ನೊಂದು ವಿಷಯ ಹೇಳೋದು ಮಾಡ್ತಾರೆ ಸ್ನೇಹಿತರೆ, ಆ ಟ್ರೈನ್ ಗೇಮ್ ಸಪೋರ್ಟ್ ಮಾಡುವಂಥದ್ದು ಪಿಸಿಗೆ ಮಾತ್ರ ಅಷ್ಟೇ. ಸೊ ಹಾಗಾಗಿ ಬೇಕಂದವರು ಬೇಕಾದ್ರೆ ಆ ಗ್ರೂಪ್ ಜಾಯ್ನ್ ಆಗ್ಬೋದು. ಆ ಗ್ರೂಪ್ ಲಿಂಕ್ ಸಹ ನನ್ನ ಇದ್ರಲ್ಲಿ ಇರ್ತದೆ, ಇದು ಡಿಸ್ಕ್ರಿಪ್ಷನ್ ಇರ್ತದೆ. ಸೊ ಅದರಲ್ಲಿ ನೀವು ಜಾಯ್ನ್ ಆಗಿದಾಗ ಆ ಗೇಮ್ ಸಂಬಂಧಪಟ್ಟ ಏನಿದೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ಈಗ ಈ ಡಿಲಿವರಿನ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಎಂಬುದರ ಬಗ್ಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ವಿಡಿಯೋ ಯಾರು ಸ್ಕಿಪ್ ಮಾಡಕ್ ಹೋಗ್ಬಿಡಿ ಸ್ನೇಹಿತರೆ. ಡಿಲಿವರಿನ ಯಾವ ರೀತಿ ಡೌನ್ಲೋಡ್ ಮಾಡೋದು ಎಂಬುದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಈ ಡಿಲಿವರಿ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಹೋಮ್ ಪೇಜ್ ಬರ್ತದೆ. ಈ ರೀತಿ ಹೋಮ್ ಪೇಜ್ ಬರ್ಲಿಲ್ಲ ಅಂತಂತಂದ್ರೆ ಬರೋದಂತ ಸ್ವಲ್ಪ ವೇಟ್ ಮಾಡಿ, ಬಂದಾದ್ಮೇಲೆ ನೀವೇನ್ ಮಾಡ್ಬೇಕಪ್ಪ ಅಂತಂತಂದ್ರೆ, ನೇಳ್ದಂತ ಪ್ರೊಸೀಜರ್ ಕರೆಕ್ಟ್ ಆಗಿ ಫಾಲೋ ಮಾಡಿಕೊಂಡು ಹೋಗಿ, ಹಾಗೆ ಇದು ಕರೆಕ್ಟ್ ಆಗಿ ಡೌನ್ಲೋಡ್ ಆಗುತ್ತೆ. ಈಗ ನೋಡಿ, ಇಲ್ಲಿ ಇರುವಂತ ಯಾವ್ದಾರು ಅಡ್ವರ್ಟೈಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಯಾವ್ದಾರು ಆಗಿರ್ಬೋದು, ನಿಮ್ಗೆ ಇಷ್ಟ ಬಂದಿದ್ದ ಅಡ್ವರ್ಟೈಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರ್ತದೆ. ಬಂದಾಗ ನೀವೇನು ಮಾಡ್ಬೋದು, ಜಸ್ಟ್ ಬ್ಯಾಕ್ ಬನ್ನಿ ಅಷ್ಟೇ. ಈ ರೀತಿ ಬ್ಯಾಕ್ ಬಂದಾಗ ಈ ರೀತಿ ಬರ್ತದೆ. ಈ ರೀತಿ ಬಂದಾಗ ಹಾಗೆ ಕೆಳಗಡೆ ಬನ್ನಿ, ಹಾಗೆ ಕೆಳಗಡೆ ಬಂದು ಇಲ್ಲಿ ಓಪನ್ ಕಂಟಿನ್ಯೂ ಕಾಣ್ತಿದೆ ನೋಡಿ, ಓಪನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಕಳಿ ಅಷ್ಟೇ. ನೋಡೋಣ, ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತಲ್ಲ, ಸ್ವಲ್ಪ ವಿಡಿಯೋ ಲೆಂತಿ ಆಗ್ಬೋದೇನೋ. ಸೊ ಹಾಗಾಗಿ ಕೊನೆವರೆಗೂ ನೋಡಿ. ಈ ರೀತಿ ಬಂದಾಗ ನೀವೇನು ಮಾಡಬೇಡಿ, ಸೇಮ್ ನಮ್ಮ ಮೊದಲೇ ಹೇಳಿದಾಗ ಯಾವ್ದಾರ ಅಡ್ವರ್ಟೈಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಇಷ್ಟ ಬಂದು ಯಾವ್ದಾರು ಆಗಿರ್ಬೋದು ಸ್ನೇಹಿತರೆ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಬರ್ತದೆ. ಬಂದಾಗ ಜಸ್ಟ್ ಹಾಗೆ ಬ್ಯಾಕ್ ಬನ್ನಿ. ಬಂದಾಗ ಅದು ಹೋಗ್ತದೆ, ಅದು ಹೋದ್ಮೇಲೆ ಆಗ ಪುನಃ ಕೆಳಗಡೆ ಬನ್ನಿ. ಬಂದು ಸೇಮು ಈ ಓಪನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಓಪನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಇದು ಅಡ್ವರ್ಟೈಸ್ಮೆಂಟ್ ಬಂದೇ ಬರ್ತವೆ ಸ್ನೇಹಿತರೆ. ಅದಕ್ಕೆ ಕೆಳಗೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಜಸ್ಟ್ ಹಾಗೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ಆದಮೇಲೆ ಈ ರೀತಿ ಅಡ್ವರ್ಟೈಸ್ಮೆಂಟ್ ಬಂದ್ಬಿಡ್ತವೆ ಸಡನ್ ಆಗಿ. ಬಂದಾಗ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಜಸ್ಟ್ ಬ್ಯಾಕ್ ಬನ್ನಿ. ಹಾಗೆ ಬಂದಾಗ ನೋಡಿ, ಇಲ್ಲಿ ಈ ಸಣ್ಣ ಪುಟ್ಟವು ಬಂದ್ಬಿಡ್ತವೆ ಸ್ನೇಹಿತರೆ. ಆಗ ಇಂಟು ಮಾರ್ಕು ಕಾಣಲ್ಲ. ಈ ರೀತಿ ಇಂಟರ್ ಮಾರ್ಕ್ ಬಂದಾಗ ಇಂಟು ಸಣ್ಣ ಸಣ್ಣ ಕೈನ್ ಕಾಣ್ತಿದೆ, ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಅದು ಹೋಗ್ಬೇಕು ಸ್ನೇಹಿತರೆ, ಸಣ್ಣ ಪುಟ್ಟ ಇಂಟು ಮಾರ್ಕ್ ಹೋಗ್ಬೇಕು. ಅದು ಹೋದಾಗ ಇಲ್ಲಿ ಇಂಟು ಮಾರ್ಕ್ ಕಾಣ್ತಾನೆ, ಈ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಅದು ಉಂಟಾಗುತ್ತೆ, ಅದು ಉಂಟಾದಾಗ ನೆಕ್ಸ್ಟ್ ಪೇಜಸ್ ಬರ್ತದೆ. ಓಕೆನಾ, ಈ ರೀತಿ ನೆಕ್ಸ್ಟ್ ಪೇಜ್ ಬಂದಾಗ ಹಾಗೆ ಕೆಳಗಡೆ ಬನ್ನಿ. ಓಕೆನಾ ನೋಡಿ, ಹಾಗೆ ಕೆಳಗಡೆ ಬಂದಾಗ ನೋಡಿ, ಯುವರ್ ಲಿಂಕ್ ಆಲ್ಮೋಸ್ಟ್ ರೆಡಿ ಅಂತಿದೆ. ಹತ್ತಿದ್ದು 0 ಆಗಬೇಕು, ಇದು ಸೆಕೆಂಡ್ ಓಡ್ತಾ ಇದೆ ನೋಡಿ. ಇದು ಹತ್ತಿದ್ದು 0 ಆಗಬೇಕು. 0 ಆದಮೇಲೆ ಹಾಗೆ ಕೆಳಗಡೆ ಬನ್ನಿ. 0 ಆಗೋಕ್ಕೂ ಮುಂಚೆ ಕೆಳಗಡೆ ಹೋಗ್ಬೇಡಿ, 0 ಆದಮೇಲೆ ಕೆಳಗಡೆ ಹೋಗಿ. ಹಾಗೆ ಕೆಳಗಡೆ ಬಂದು ನೋಡಿ, ಅನ್ಲಾಕ್ ಲಿಂಕ್ ಅಂತಿದೆ ನೋಡಿ. ಈ ಅನ್ಲಾಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ.
ಅನ್ಲಾಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಸೇಮ್ ಸ್ನೇಹಿತರೆ ಅಡ್ವರ್ಟೈಸ್ಮೆಂಟ್ ಬರ್ತದೆ ಅಷ್ಟೇ, ಬೇರೆ ಏನೂ ಬರಲ್ಲ. ನಾವು ಬರೋಗಂಟ ಸ್ವಲ್ಪ ವೆಯ್ಟ್ ಮಾಡಿ, ಸ್ವಲ್ಪ ಅಂತಂದ್ರೆ ಒಂದು 8 ಸೆಕೆಂಡು ಅಥವಾ ಒಂದು 10 ಸೆಕೆಂಡ್ ವೆಯ್ಟ್ ಮಾಡಿ. ಬರಲಿಲ್ಲ ಅಂದರೆ ಯೋಚನೆ ಮಾಡೋಕೆ ಹೋಗ್ಬಿಡಿ, ಜಸ್ಟ್ ಬ್ಯಾಕ್ ಬನ್ನಿ ಅಷ್ಟೇ. ಜಸ್ಟ್ ಬ್ಯಾಕ್ ಬಂದ್ಬಿಟ್ಟು ಪುನಃ ಅನ್ಲಾಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಹಾಗೆ ಜಸ್ಟ್ ಬ್ಯಾಕ್ ಬನ್ನಿ. ಆಗ ಬಂದ್ಬಿಟ್ಟು ಪುನಃ ಏನು ಮಾಡಿ, ಏನು ಪ್ರೊಸೆಸಿಂಗ್ ಆಗಿಲ್ಲ ಅಂತಂದರೆ ತಲೆ ಕೆಚ್ಕೊಳ್ಬಿಡಿ, ಪುನಃ ಅನ್ಲಾಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಹಾಗಾಗಿ ಸ್ನೇಹಿತರೆ, ನಾನು ವಿಡಿಯೋ ಎಲ್ಲೋ ಸ್ಕಿಪ್ ಮಾಡ್ತಿಲ್ಲ, ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದೇನು, ಕೊನೆವರೆಗೂ ನೋಡಿ ನೋಡಿ. ಈಗ ಪುನಃ ಹಾಗೆ ಬಂತು, ಬಂದಾಗ ಯೋಚನೆ ಮಾಡಿ ಪುನಃ ಅನ್ಲಾಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ. ನಾನು ಹೇಳೋದು ಇಷ್ಟೇ ಸ್ನೇಹಿತರೆ, ಅದು ಬರಲಿಲ್ಲ ಅಂದರೆ ಇವತ್ತು ಚಿಂತೆ ಮಾಡೋಕೋಗ್ಬಿಡಿ, ಆಗ ಜಸ್ಟ್ ಬ್ಯಾಕ್ ಬನ್ನಿ. ಆ್ಯಪ್ ಬಂದಾಗಲೂ ಇನ್ನೆಷ್ಟು ಪ್ರೊಸೆಸಿಂಗ್ ಓನಿಲ್ಲ ಅಂತಂದು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಸೇಮ್ ಅನ್ಲಾಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಅನ್ಲಾಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ, ನಾನು ಏನೂ ಚೇಂಜ್ ಮಾಡ್ತಾಯಿಲ್ಲ ಸ್ನೇಹಿತರೆ. ನೀವು ವೆಯ್ಟ್ ಮಾಡಬೇಕಷ್ಟೇ, ಸ್ವಲ್ಪ ತಾಳ್ಮೆಯಿಂದ ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಬೇಕು. ನೋಡಿ, ಅದೇ ರೀತಿ ಇದು ಮಾಡಿದೆ, ಬ್ಯಾಕ್ ಬಂದೆ, ನೋಡಿ ಇದು ಫಿಲ್ ಆಗ್ತಾಯಿದೆ ಈಗ. ನೋಡಿ, ನಾನು ಏನೂ ಚೇಂಜಸ್ ಮಾಡಿಲ್ಲ. ಈಗ ನೋಡಿ, ಪುನಃ ಗೆಟ್ ಲಿಂಕ್ ಅಂತ ಬಂತು, ಪುನಃ ಗೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಕ್ಲಿಕ್ ಮಾಡಿದಾಗ ನೋಡಿ ಇದು ಏನಾಗುತ್ತೆ ಅಂತಂದರೆ ಡೌನ್ಲೋಡಿಂಗ್ ಹೋಗುತ್ತೆ. ನೋಡಿದ್ರ ಈಗೇನು ಬಂತಿದ್ದು, ಡೌನ್ಲೋಡಿಂಗ್ ಬಂತು. ಬಂದಾಗ ಏನು ಮಾಡ್ಬೇಕು, ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನಾ ಏನೂ ಚೇಂಜಸ್ ಮಾಡಿಲ್ಲಪ್ಪ, ನಾ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿಲ್ಲ. ಓಕೆನಾ, ನೀವು ಕನ್ಫ್ಯೂಸ್ ಮಾಡ್ಕೊಂಡು ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ, ಪೂರ್ತಿ ನೋಡಿದಾಗ ಮಾತ್ರ ನಿಮಗೆಲ್ಲ ಅರ್ಥ ಆಗುತ್ತೆ. ಇದು ಬಂದಾಗ ಜಸ್ಟ್ ಹಾಗೆ ಬ್ಯಾಕ್ ಬನ್ನಿ. ನೋಡಿ, ಪುನಃ ಎಕ್ಸಿಟ್ ಆಗೋಯ್ತು. ಏನು ಮಾಡ್ತಿದ್ದೀನಿ, ಓಪನ್ ಮಾಡ್ತಿದ್ದೀನಿ. ನೋಡಿ, ಬಂದಾಗ ಇದೇ ರೀತಿ ಬರ್ತದೆ, ಈ ರೀತಿ ಬ್ಯಾಕ್ ಬಂದಾಗ ಈ ರೀತಿ ಬರ್ತದೆ. ಬಂದಾಗ ಸ್ಟಾರ್ಟ್ ಡೌನ್ ಲೋಡಿಂಗ್ ಪುನಃ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ, ನೋಡಿ ಏನಾಗುತ್ತೆ. ನೋಡಿ, ಇಲ್ಲಿ ಡೌನ್ಲೋಡಿಂಗ್ ಆಗ್ತಾ ಇದೆ ಕೆಳಗಡೆ. ನೋಡಿ, ಕೆಳಗಡೆ ಡೌನ್ಲೋಡಿಂಗ್ ಆಗ್ತಾ ಇದೆ. ಸೊ ಹಾಗೆ ಕೆಳಗಡೆ ಬ್ಯಾಕ್ ಬಂದು ನೋಡಿ, ಇಲ್ಲಿ ಡೌನ್ಲೋಡಿಂಗ್ ಆಗಿದೆ. ನೋಡಿ, ಮಹಾದೇವಿ ಶ್ರೀಕಂಠಿ ಬಸ್ ಡೆಲಿವರಿ PNG ಅಂತ ಆಗಿದೆ. ನೋಡಿ, ಓಪನ್ ಮಾಡ್ತಾ ಇದೀನಿ. ನೋಡಿ ಈಗ ಆಲ್ರೆಡಿ ಈಗ ಡೌನ್ಲೋಡ್ ಆಗಿದೆ. ನೋಡಿದ್ರೆ ಸ್ನೇಹಿತರೆ, ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ. ಸ್ನೇಹಿತರೆ, ನಾನು ಹೇಳಿದಂಥ ಪ್ರೊಸೀಜರ್ ಏನಿದೆ ಅದು ಕರೆಕ್ಟಾಗಿ ಫಾಲೋ ಮಾಡಿ, ನಿಮಗೆ ಇದು ಖಂಡಿತವಾಗಿ ಏನಾಗುತ್ತೆ, ಡೌನ್ಲೋಡ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಸ್ಕಿಪ್ ಮಾಡ್ತೀವಿ ಅಂತಂದರೆ ಹೇಳ್ತೀನಿ ಕೇಳಿ, ಇದು ಡೌನ್ಲೋಡ್ ಆಗಲ್ಲ. ನಾನು ಹೇಳಿದಂಥ ಪ್ರೊಸೀಜರ್ ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅದನ್ನು ತಿಳ್ಕೊಂಡು ನೀವು ಅದೇ ರೀತಿ ಫಾಲೋ ಮಾಡ್ತೀವಿ ಅಂತಂದರೆ ಈ ವಿಲೇವರಿ ಡೌನ್ಲೋಡ್ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ಲು ಸಹ ಆನ್ ಮಾಡಿ ಇಟ್ಕೊಂಡಿರಿ. ಏನಕ್ಕಪ್ಪ ಅಂತಂದರೆ, ಮುಂಬರೋ ದಿನಗಳಲ್ಲಿ ನಮ್ಮ VPA ಕಡೆಯಿಂದ ಒಳ್ಳೊಳ್ಳೆ ಅಪ್ಡೇಟ್ ಸಹ ಇದ್ದಾವೆ. ಸ್ನೇಹಿತರೆ, ನಾವು ಗೇಮ್ ಅಪ್ಡೇಟ್ ಬರಲಿ ಅನ್ನೋಕ್ಕೋಸ್ಕರ ಸ್ನೇಹಿತರೆ ನಾವು ವೆಯ್ಟ್ ಮಾಡ್ತಾ ಇದೀವಿ. ಸೊ ಹಾಗೆ ಗೇಮ್ ಅಪ್ಡೇಟ್ ಬಂತು ಅಂತಂದರೆ ನಮ್ಮ VPA ಕಡೆಯಿಂದ ಒಳ್ಳೊಳ್ಳೆ ಅಪ್ಡೇಟು ನಿಮಗೆ ಸಿಗ್ತಾವೆ ಸ್ನೇಹಿತರೆ. ಸೊ ಹಾಗಾಗಿ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಕಾಣುವಂಥ ನೋಟಿಫಿಕೇಶನ್ ಬೆಲ್ಲು ಸಹ ಆನ್ ಮಾಡಿ ಇಟ್ಕೊಂಡಿರಿ ಸ್ನೇಹಿತರೆ. ಬನ್ನಿ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.